ಹಿಂದೆ ಮಂಗಳೂರು ಲೋಕಸಭಾ ಕ್ಷೇತ್ರವಾಗಿದ್ದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು 2008 ಸಂಸದೀಯ ಕ್ಷೇತ್ರಗಳ ಮರು ವಿಂಗಡಣೆಯ ಭಾಗವಾಗಿ ರಚಿಸಲಾಯಿತು. ಹಿಂದೆ ಚಿಕ್ಕಮಗಳೂರಿಗೆ ಸೇರಿದ್ದಂತಹ ಬೆಳ್ತಂಗಡಿ ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಸುರತ್ಕಲ್, ಬಂಟ್ವಾಳ ಹಾಗೂ ಮೂಡಬಿದ್ರೆ ಈಗ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಸೇರಿಕೊಂಡಿವೆ. ಎಂಆರ್ಪಿಎಲ್, ಎಂಸಿಎಫ್ ಮತ್ತು ಕ್ಯಾಂಕೋ ಚಾಕ್ಲೇಟ್ ಕಾರ್ಖಾನೆ, ಕುದುರೆಮುಖ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಮುಂತಾದ ಬೃಹತ್ ಉದ್ಯಮಗಳು, ನವಮಂಗಳೂರು ಬಂದರು ಮುಂತಾದವು ಈ ಕ್ಷೇತ್ರದ ಹಿರಿಮೆ. ಬೀಡಿ, ಹೆಂಚು, ಗೇರು ಮುಂತಾದ ಸಾಂಪ್ರದಾಯಿಕ ಗುಡಿ ಕೈಗಾರಿಕೆಗಳೂ ಇವೆ. ವಾಣಿಜ್ಯ ರಾಜಧಾನಿಯಾಗಿ ಬೆಳೆಯುತ್ತಿರುವ ಮಂಗಳೂರು ನೆಲ, ಜಲ, ವಾಯು ಮತ್ತು ರೈಲು ಸಂಪರ್ಕಗಳನ್ನು ಹೊಂದಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಹೂಡಿಕೆ ಇಲ್ಲಿನ ಒಟ್ಟು ಆರ್ಥಿಕ ಚಿತ್ರಣವನ್ನೇ ಬದಲಾಯಿಸಿದೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಕೂಡ ಇಲ್ಲಿದೆ. ಹಲವಾರು ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಈ ಕ್ಷೇತ್ರದಲ್ಲಿವೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಹೀಗೆ ಹಲವು ಭಾಷೆ ಸಂಸ್ಕೃತಿಗಳ ಸಮ್ಮಿಲನಗಳ ಕ್ಷೇತ್ರವಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಾದ ದಕ್ಷಿಣ ಕನ್ನಡವು ಬಿಜೆಪಿಯ ಭದ್ರಕೋಟೆ ಎಂದೇ ಬಿಂಬಿತವಾಗಿರುವಂತಹ ಲೋಕಸಭಾ ಕ್ಷೇತ್ರ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಈ ಕ್ಷೇತ್ರದ ವಿಶೇಷ. ಸಂಸತ್ ಕ್ಷೇತ್ರ ಮರು ವಿಂಗಡಣೆಯಾದ ಬಳಿಕ ಇದು ಮೊದಲ ಬಾರಿಗೆ 2009 ಚುನಾವಣೆಗಳನ್ನು ನಡೆಸಿತು ಮತ್ತು ಇದರ ಮೊದಲ ಸಂಸತ್ ಸದಸ್ಯ ಭಾರತೀಯ ಜನತಾ ಪಕ್ಷದ ನಳಿನ್ ಕುಮಾರ್ ಕಟೀಲ್. ಅವರು 2009 ಇಲ್ಲಿಯವರೆಗೆ ಈ ಕ್ಷೇತ್ರದ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ದಕ್ಷಿಣ ಕನ್ನಡ ಕ್ಷೇತ್ರ ಅಭ್ಯರ್ಥಿಗಳ ನಿಟ್ಟಿನಲ್ಲಿ ಕೆಲವಾರು ಬದಲಾವಣೆಗಳನ್ನು ಕಾಣ್ತಾ ಇದೆ. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸ್ಪರ್ಧಿಸುತ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ ಇನ್ನಷ್ಟೇ ಘೋಷಣೆಯಾಗಬೇಕಿದ್ದು ಪದ್ಮರಾಜ್ ಕುದ್ರೋಳಿ ಮತ್ತು ವಿನಯ್ ಕುಮಾರ್ ಸೊರಕೆಯವರ ಹೆಸರುಗಳು ಕೇಳಿಬರ್ತಿವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರ ವಿವರ ಹೇಗಿದೆ? ಒಟ್ಟು 18,97,417 ಮತದಾರರ ಪೈಕಿ 930,567 ಪುರುಷ ಮತದಾರರು ಹಾಗೂ 960,850 ಮಹಿಳಾ ಮತದಾರರು ಇದ್ದಾರೆ.